नमस्कार फ्रेंड्स, ನನ್ನ ಚಾನೆಲ್ನಲ್ಲಿ ಸ್ವಾಗತ. ಇವತ್ತು ನಾನು ಬರಗು ಪ್ರೋಸೋ ಮಿಲ್ಲೆಟ್ ಇದರ ಬೇಸೆ ಬೇಳೆ ಬಾತ್ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಅರ್ಧ ಕಪ್ ಬರಗು ಇದನ್ನು ಕುಕ್ಕರ್ ಅಲ್ಲಿ ಬೇಯಿಸಿಕೊಂಡಿದ್ದೀನಿ. ಇದು ತರಕಾರಿ ಬೀನ್ಸ್ ಗಜ್ಜರಿ ಮತ್ತು ವಟಾಣಿ ಮೂರು ತರದ್ದು ಇದೆ. ಏನು ಬೇಕಾದರೂ ತರಕಾರಿ ಹಾಕಬಹುದು. आलू नोलकोल हाकोबू इण मेणु अर्ध हूँ वो टमेटो करबेव गोडंबी शेंगा बेदू हाकोबू इू बेस बड़े कोबरी तुरी स्वल्प इू खर पुड़ी बस बड़े बात पुड़ी इू हुणसे हण्णु टेस्टे ಉಪ್ಪು ಮತ್ತು ಸಕ್ಕರೆ ತುಪ್ಪ ಹಾಕೊಂಡಿದ್ದೀನಿ. अर्ध चमच ससवे अर्ध चमच जीरिगे स्वल्प हल्दी पुड़ी ಗೋಡಂಬಿ ಟೊಮೆಟೊ ಡೊಣ್ಣೆಮೆಣಸು ಕರಿಬೇವು गजरी फ्रेंच बीन्स मत्तु वटाणी बेळे हाकोंडिदीनि बेयिसिद्दु तोगरि बेळे ಪುಡಿ ಬಿಸಿಬೇಳೆ ಬಾತ್ ಪುಡಿ ಇದು ಹುಳಸೇಹಣ್ಣು ಜ್ಯೂಸ್ ಹಾಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಮತ್ತು ಸಕ್ಕರೆ ಟೇಸ್ಟಿಗೆ ಸ್ವಲ್ಪ
ಸ್ವಲ್ಪ ಗೊಬ್ಬರ ಹಾಕ್ತಾ ಇದ್ದೀನಿ ಇದು ಬೇಯಿಸಿದ್ದು ಪ್ರೋಸೋ ಮಿಲ್ಲೆಟ್ ಅಕ್ಕಿಯಿಂದ ಅಂದ್ರೆ ಅನ್ನ ಮಾಡ್ಕೊಂಡು ಅವಲಕ್ಕಿಯಿಂದ ಸಹ ಮಾಡ್ಕೋಬಹುದು ಇದು ಸಿರಿಧಾನ್ಯ ಪ್ರೋಸೋ ಮಿಲ್ಲೆಟ್ ಬಿಸಿಬೇಳೆಬಾತ್ ತಯಾರಾಗಿದೆ ಅದು ಸ್ವಲ್ಪ ನೀರಾಗಿಯೇ ಇರಲಿ ತಣ್ಣಾದ ಮೇಲೆ ಇದು ಮತ್ತೆ ಗಟ್ಟಿಯಾಗಬಹುದು ಕೊಬ್ಬರಿ ಮತ್ತು ಕ್ಯಾಶ್ಯೂ ಇಟ್ಟಿದ್ದೀನಿ ಇದು ಬೂಂದಿಯ ಜೊತೆ ಸರ್ವ್ ಮಾಡಿಗೆ ಪ್ರೋಸೋ ಮಿಲ್ಲೆಟ್ ಬಡಿ ಕಮ್ಮಿ ಬರಗು ಎಂದು ಸಹ ಕರೆಯುವರು ಇದರಲ್ಲಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಇದೆ ಗ್ಲುಟೆನ್ ಫ್ರೀ ಇದ್ದ ಸಿರಿಧಾನ್ಯ ಇದು ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಇದೆ ವಿಟಮಿನ್ ನಿಯಾಸಿನ್ ಥಿಯಾಮಿನ್ ರಿಬೋಫ್ಲಾವಿನ್ ಫೋಲಿಕ್ ಆಸಿಡ್ ವಿಟಮಿನ್ ಇ ಇದೆ ಮಿನರಲ್ಸ್ ಇವೆ ಫಾಸ್ಫರಸ್ ಮ್ಯಾಗ್ನೀಷಿಯಂ ಐರನ್ ಪೊಟ್ಯಾಸಿಯಂ ಕ್ಯಾಲ್ಸಿಯಂ ಎಲ್ಲ ಇದೆ ಸೋಲಿಬಲ್ ಫೈಬರ್ ಫೋಲಿಫಿನಾಲ್ ಇವೆ ನರಗಳನ್ನು ಸರಿಯಾಗಿಡುವಂತೆ ಇದು ನೋಡಿಕೊಳ್ಳುವುದು ಮತ್ತು ಫಂಕ್ಷನ್ ಚೆನ್ನಾಗಿ ಆಗುವುದು ಲಿವರ್ ಅನ್ನು ರಕ್ಷಿಸುವುದು ಕ್ಯಾಲ್ಸಿಯಂ ಜಾಸ್ತಿ ಇದೆ ಹಾಗಾಗಿ ಯಂಗ್ ಏಜ್ ಮಕ್ಕಳಿಗೆ ಇದನ್ನು ಕೊಡಬಹುದು ಐರನ್ ವಿಟಮಿನ್ ಬಿ ಸಿಕ್ಸ್ ಕ್ಯಾಲ್ಸಿಯಂ ಎಲ್ಲ ಇದೆ ಇದರ ಫೈಬರ್ ಗ್ಯಾಲಸ್ಟೋನ್ಸ್ ಅನ್ನು ತಡೆಗಟ್ಟು ಮ್ಯಾಗ್ನೀಷಿಯಂ ಇದೆ ಬ್ಲಡ್ ಪ್ರೆಷರಿಗೆ ಇದು ಒಳ್ಳೆಯದು ಎಲ್ಡಿಎಲ್ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವುದು ಹೃದಯದ ಫಂಕ್ಷನ್ ಚೆನ್ನಾಗಿ ಕೆಲಸ ಮಾಡುವಂತೆ ನೋಡಿಕೊಳ್ಳುವುದು ಕ್ಯಾನ್ಸರ್ ಬರದಂತೆ ತಡೆಗಟ್ಟುವುದು ಶುಗರ್ ಲೆವೆಲ್ ಮೇಂಟೈನ್ ಆಗುವುದು ಟೈಪ್ ಟು ಡಯಾಬಿಟಿಸ್ಗೆ ಇದು ಒಳ್ಳೆಯದು ಫೈಬರ್ ಜಾಸ್ತಿ ಇದೆ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಇದು ವೇಟನ್ನು ಕಡಿಮೆ ಮಾಡುವುದು ಆಂಟಿಆಕ್ಸಿಡೆಂಟ್ ಇರುವುದರಿಂದ ಫ್ರೀ ರೆಡಿಕಲ್ಸ್ ಕಡಿಮೆ ಇಮ್ಯೂನ್ ಸಿಸ್ಟಮನ್ನು ಚೆನ್ನಾಗಿರುವಂತೆ ನೋಡಿಕೊಳ್ಳುವುದು ಚರ್ಮದ ಡಾರ್ಕ್ ಸರ್ಕಲ್ ರಿಂಕಲ್ಸ್ಗೆ ಇದು ಒಳ್ಳೆಯದು ಆ್ಯಂಟಿ ಏಜಿಂಗ್ ಇದು ಕಾನ್ಸ್ಟಿಪೇಷನ್ಗೆ ಮೈಗ್ರೇನನ್ನು ಕಡಿಮೆ ಮಾಡುವುದು ಹಾಗಾಗಿ ಪ್ರೋಸೋ ಮಿಲ್ಲೆಟನ್ನು ಉಪಯೋಗಿಸಿ ಥ್ಯಾಂಕ್ ಯು